ರಾಜ್ಯ ರಾಜಧಾನಿ ಬೆಂಗಳೂರಿಗೆ ನಿಜಕ್ಕೂ ಕೂಡ ಅಪಾಯ ಕಾದಿರುವಂಥದ್ದು. ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ ಕೊರೋನಾ ಕೇಸ್ಗಳು. ಬೆಂಗಳೂರಿನಲ್ಲಿ ನಿನ್ನೆ 6 ತಿಂಗಳ ಗರಿಷ್ಠ ಕೊರೋನಾ ಕೇಸ್ ದಾಖಲಾಗಿದೆ. ಮುಂದಿನ ವಾರ 10,000ಕ್ಕೂ ಹೆಚ್ಚು ಕೇಸ್ಗಳು ಬರುವ ಎಲ್ಲ ಸಾಧ್ಯತೆಗಳಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಮುಂದಿನ ವಾರ ಬಲು ಕಷ್ಟ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಬೆಂಗಳೂರಿನಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ, ಅದು ಕೂಡ ದಾಖಲೆಯ ಮಟ್ಟದಲ್ಲಿ. ಕೊರೋನಾ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ನಿಜಕ್ಕೂ ಕೂಡ ಅಪಾಯ ಗ್ಯಾರಂಟಿ. ಖಂಡಿತ ವೀಣಾ, ಬೆಂಗಳೂರಿನ ಪ್ರತಿದಿನದ ಕೇಸ್ಗಳ ಲೆಕ್ಕವನ್ನು ನೋಡ್ತಾ ಇದ್ರೆ, ಅಂಕಿ ಸಂಖ್ಯೆಗಳನ್ನು ನೋಡ್ತಾ ಇದ್ರೆ, ನಿಜಕ್ಕೂ ಕೂಡ ಮುಂದಿನ ದಿನಗಳು ಬೆಂಗಳೂರಿನ ಪಾಲಿಗೆ ಬಹಳಷ್ಟು ಸಂಕಷ್ಟಗಳನ್ನು ಎದುರಿಸುವಂತಹ ದಿನಗಳಾಗುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಸರ್ಕಾರದ ಮಟ್ಟದಲ್ಲೂ ಕೂಡ ಇಷ್ಟು ದೊಡ್ಡ ಒಂದು ಸಂಖ್ಯೆಗೆ ಅನುಗುಣವಾಗಿ ವೈದ್ಯಕೀಯ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ನೀಡುವಂತಹ ಒಂದು ವ್ಯವಸ್ಥೆ ಕೂಡ ಸ್ವಲ್ಪ ಕಡಿಮೆ ಮಟ್ಟದಲ್ಲೇ ಇದೆ ಅಂತ ಹೇಳ್ಬೋದು. ಅದಕ್ಕೂ ಕೂಡ ಸರ್ಕಾರ ಇನ್ನೂ ಸಿದ್ಧತೆಯನ್ನು ನಡೆಸಿಲ್ಲ ಅಂತ. ಈಗಾಗಲೇ ಐ ಸಿ ಯು ಬೆಡ್ಗಳ ಒಂದು ಕೊರತೆ ಎದ್ದು ಕಾಣ್ತಾ ಇರತಕ್ಕಂಥದ್ದನ್ನ ನೋಡ್ಬೋದು. ಇಡೀ ಬೆಂಗಳೂರಲ್ಲಿ ಕೇವಲ 196 ಐ ಸಿ ಯು ಬೆಡ್ಗಳ ಒಂದು ರಿಸರ್ವೇಷನ್ ಮಾತ್ರ ಇದೆ. ಅದರಲ್ಲಿ ಇವಾಗಲೇ ಸಾಕಷ್ಟು ಭರ್ತಿಯಾಗಿದ್ದು ಕೇವಲ 28 ಬೆಡ್ಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ಸೊ ಈಗಾಗಲೇ ದಿನವೊಂದಕ್ಕೆ 5,000-6,000 ಕೇಸಸ್ಗಳು ಬರ್ತಿದೆ. ಇಂತಹ ಸಂದರ್ಭದಲ್ಲೇ ನಮಗೆ ಬೆಡ್ಗಳನ್ನು ಅಲಾಟ್ ಮಾಡಲಿಕ್ಕೆ, ಹಾಗೇನೆ ತುರ್ತು ಸೇವೆಗಳನ್ನು ಅಲಾಟ್ ಮಾಡಲಿಕ್ಕೆ ಬಹಳನೇ ಸಂಕಷ್ಟ ಅಂತ ಅನ್ಬೇಕಾರೆ, ಮುಂದಿನ ದಿನಗಳಲ್ಲಿ ಮುಂದಿನ ವಾರದಲ್ಲಿ 10,000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕಂತಂದರೆ ಇವತ್ತು ನಮಗೆ 6,000 ಕೇಸ್ ಬಂದಿದೆ ಅಂತ ಅಂದರೆ, 6,000 ಕೇಸ್ನ ಅಕ್ಕಪಕ್ಕ ಇರುವಂಥವರಿಂದ ಹಿಡಿದು ಅವರ ವರ್ಕಿಂಗ್ ಪ್ಲೇಸ್ನಲ್ಲಿ ಇರುವಂಥವರು, ಸಂಪರ್ಕದಲ್ಲಿರುವಂಥವರು, ಹಾಗೆ ಮನೆಯಲ್ಲಿ ಸಂಪರ್ಕಿತರು ಎಲ್ಲರನ್ನು ನಾವು ಗಣನೆಗೆ ತೆಗೆದುಕೊಂಡು ಟೆಸ್ಟಿಂಗ್ನ ಮಾಡುವಂಥದ್ದು, ಹಾಗೆ ಪ್ರತಿನಿತ್ಯ 100,000ಕ್ಕೂ ಹೆಚ್ಚಿನ ಟೆಸ್ಟ್ಗಳನ್ನ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಸೋಂಕಿತರ ಒಂದು ಸಂಪರ್ಕದಲ್ಲಿದ್ದಂಥವರು ಕೇವಲ ಕೆಲವು ಒಂದು 2-3 ಜನನಾದರೂ ಸೋಂಕಿತರು ಮತ್ತೆ ಪತ್ತೆಯಾಗುವಂಥ ಚಾನ್ಸಸ್ಗಳಿರುತ್ತೆ. ಜೊತೆಗೆ ಅವರೆಲ್ಲರೂ ಕೂಡ ಒಂದಷ್ಟು ಸಿಂಟಮೆಟಿಕ್ಗಳನ್ನ ಒಳಗೊಂಡಿರುವಂಥವರೇ ಇರ್ತಾರೆ. ಸೊ ಏ ಸಿಂಟಮೆಟಿಕ್ ಇರುವಂಥವರು ಮನೆಯಲ್ಲೇ ಇದ್ದು ಈಗಾಗಲೇ ಚಿಕಿತ್ಸೆಯನ್ನು ಪಡ್ಕೊತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಅದನ್ನು ಹೊರತುಪಡಿಸಿದೆ ಕೇವಲ ಸಾರಿ ಕೇಸಸ್ ಇರ್ಬೋದು, ಹಾಗೆ ಅತಿ ಹೆಚ್ಚಿನ ರೋಗ ಲಕ್ಷಣಗಳಿರುವಂಥವ್ರಿಗೆ ಆಸ್ಪತ್ರೆಯಲ್ಲಿ ಬೆಡ್ ವ್ಯವಸ್ಥೆ ಮಾಡುವಂಥದ್ದು ಅನಿವಾರ್ಯ ಆಗಿರುತ್ತೆ. ಈಗಾಗಲೇ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಬೆಡ್ ವ್ಯವಸ್ಥೆ ಮಾಡುವಂತಹ ನಿಟ್ಟಿನಲ್ಲಿ ನೋಡಿದಾಗ ಸಾಕಷ್ಟು ಕೊರತೆಗಳು ಎದ್ದು ಕಾಣ್ತಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿದೆ. ಸೊ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಹಿಡಿದು ಸಾರ್ವಜನಿಕ ಸಂಪರ್ಕಗಳು ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲೂ ಕೂಡ ಟೆಸ್ಟಿಂಗ್ ನಡೀತಾ ಇರತಕ್ಕಂಥದ್ದು, ಇವೆಲ್ಲವನ್ನು ನೋಡಿದಾಗ ಮುಂದಿನ ದಿನಗಳಲ್ಲಿ 10,000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗುವಂಥ ಚಾನ್ಸಸ್ನ ನಾವು ತಳ್ಳಿ ಹಾಕುವಂತಿಲ್ಲ. ಅಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಬೆಡ್ ಅಲಾಟ್ಮೆಂಟ್ ವಿಚಾರವಾಗಿ ಮತ್ತಷ್ಟು ಎಚ್ಚರಿಕೆ, ಮತ್ತಷ್ಟು ಸಿದ್ಧತೆ ಸರ್ಕಾರಕ್ಕೆ ಬೇಕಾಗಿದೆ ಅಂತಕ್ಕಂಥದ್ದನ್ನ ಇವತ್ತಿನ ಲೆಕ್ಕಾಚಾರಗಳು ಸಾರಿ ಹೇಳ್ತಾ ಇರತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ ವೀಣಾ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.